ಕೊಡುವುದೇನೋ ಕೊಂಬುದೇನೋ ಒಲವು ಸ್ನೇಹ ಪ್ರೇಮ. ಒಲವು ಸ್ನೇಹ ಪ್ರೇಮ ಎನ್ನುವಂಥದ್ದು ಭಾವನೆ, ಕೊಡುವುದು ಕೊಂಬುದು ಎನ್ನುವಂಥದ್ದು ವ್ಯವಹಾರ. ವ್ಯವಹಾರ ಮತ್ತು ಭಾವನೆಗೆ ಸಂಧಿಸಿದಂತಹ ಹಾಡು. ಆ ಭಾವವನ್ನು ನೀವು ಗ್ರಹಿಸಿದ್ದೀನಿ ಅಂತ ಅಂದ್ಕೊಳ್ತೇನೆ. ಈಗ ನಮ್ಮಲ್ಲಿ ಭಕ್ತಿಗೀತೆ ಆಯ್ತಲ್ಲ, ಭಕ್ತಿಗೀತೆ ರಾಮ ಉತ್ತರ ಭಾರತದವನು, ಮಹಾಭಾರತ ನಡೆದಿದ್ದು ಉತ್ತರ ಭಾರತದಲ್ಲಿ. ಅವರೆಲ್ಲ ಕೆಳಗೆ ಬಂದಿದ್ರು ಕರ್ನಾಟಕಕ್ಕೆ, ಆಮೇಲೆ ಕೇರಳಕ್ಕೆ ಎಲ್ಲ, ಬಟ್ ಮುಖ್ಯವಾಗಿ ನಡೆದದ್ದು ಉತ್ತರ ಭಾರತದಲ್ಲಿ. ಅದೇ ರೀತಿಯಲ್ಲಿ ಮಹಾಭಾರತ ಕೂಡ ನಡೆದದ್ದು ಉತ್ತರ ಭಾರತದಲ್ಲಿಯೇ. ಆ ಸಮಯದಲ್ಲಿ ಮಹಾಭಾರತ ಮತ್ತು ರಾಮಾಯಣ ಅತ್ಯುಚ್ಛ್ರಾಯವಾಗಿತ್ತು ಎಲ್ಲಿ ಅಂದರೆ ಉತ್ತರ ಭಾರತದಲ್ಲಿ. ಆ ಉತ್ತರ ಭಾರತದಲ್ಲಿ ಹಿಂದಿಯಲ್ಲಿ ಹಲವಾರು ದೇವರನ್ನು ಬಣ್ಣಿಸುವಂಥದ್ದು, ಅದರಲ್ಲಿಯೂ ಕೃಷ್ಣನನ್ನು ವರ್ಣಿಸುವಂಥದ್ದು, ರಾಮನನ್ನು ವರ್ಣಿಸುವಂತಹ ಭಕ್ತಿಗೀತೆಗಳು ಹುಟ್ಟಿಕೊಂಡವು. ಕೃಷ್ಣನ ರಾಸಲೀಲೆಯ ಬಗ್ಗೆ ಅತಿ ಹೆಚ್ಚು ಹಾಡಿರುವುದು ಹಿಂದಿಯಲ್ಲಿ. ಕನ್ನಡದಲ್ಲಿ ನಾವು ಕೃಷ್ಣ ಹಾಗಿದ್ದಾನೆ ಹೀಗಿದ್ದಾನೆ, ರಾಮ ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಹೇಳ್ತೇವೆ, ಆದರೆ ಆತನ ರಾಸಲೀಲೆಯನ್ನು ನೋಡಿದವರು ಹಿಂದಿಯವರು. ಹಾಗಾಗಿ ಹಿಂದಿಯ ಸಾಹಿತ್ಯದಲ್ಲಿ ಅವರ ರಾಸಲೀಲೆಯ ವರ್ಣನೆ ತುಂಬ ಚೆನ್ನಾಗಾಗಿದೆ. ಆ ಕಾರಣದಿಂದ ಒಂದು ಹಾಡನ್ನು ಹಿಂದಿಯಲ್ಲಿ ಕೇಳೋಣ, ಬಾಜೆ ಮುರಳಿಯ ಬಾಜೆ.